ಆ ಕಾರಣಕ್ಕೆ ಒಂದು ಹೆಣ್ಣನ್ನು ನಡತೆಗೆಟ್ಟವಳು ಅಂತ ನೀವು ನಿರ್ಧಾರ ಮಾಡುವುದಾದರೆ, ಹಾಗೆ ನಡತೆಗೆಡ್ಲಿಕ್ಕೆ ಕಾರಣವಾದ ಒಬ್ಬ ಪುರುಷನನ್ನೂ ಕೂಡ ನೀವು ಅದೇ ಸ್ಥಾನದಲ್ಲಿ ನಿಲ್ಲಿಸಬೇಕಲ್ಲ. ಹಾಗೆ ಹಳ್ಳಿಯಲ್ಲಿ ಒಂದು ಹಳ್ಳಿಯಲ್ಲಿ ಇರಬೇಕಾದ್ರೆ ಒಂದು ಹೆಣ್ಣು ಬುದ್ಧ ಭಗವಾನರ ಬಳಿ ಓಡೋಡಿ ಬರ್ತಾಳೆ. ಅದಾದ ಬೆಳಿಗ್ಗೆ ಜನರಿಗೆಲ್ಲ ಗೊತ್ತಾಗುತ್ತೆ, ಓ, ಬುದ್ಧ ಭಗವಾನರು ವೇಶ್ಯೆಯ ಮನೆಗೆ ಹೋಗಿದ್ದಾರೆ, ಇವರನ್ನು ನಾವು ಬಹಿಷ್ಕರಿಸಬೇಕು, ಅಥವಾ ಆ ಹೆಣ್ಣನ್ನು ನಾವು ಬಹಿಷ್ಕರಿಸಬೇಕು, ಆ ಹೆಣ್ಣು ಎಂಥ ದ್ರೋಹ ಮಾಡಿದ್ದಾಳೆ, ಇಂಥ ಮಹಾತ್ಮರನ್ನು ಅವಳ ಮನೆಗೆ ಕರೆಸ್ಕೊಂಡಿದ್ದಾರೆ, ಆ ಹೆಣ್ಣು ಮೊದಲೇ ಸರಿ ಇಲ್ಲ, ಅವಳು ಈ ಊರಿನಲ್ಲಿ ಇರೋದಕ್ಕೆ ಅಯೋಗ್ಯಳು, ಅವಳನ್ನು ಬಹಿಷ್ಕರಿಸಬೇಕು ಅಂತ ನಿರ್ಧಾರ ಮಾಡೋದು. ಆ ಮುಖಂಡನ ಕೈ ಹಿಡ್ಕೊಂಡು, ಚಪ್ಪಾಳೆ ಬಡಿಯಪ್ಪ, ಅಯ್ಯೋ ಸ್ವಾಮಿ, ಒಂದು ಕೈ ಮೇಲೆ ಎತ್ತಿದ್ದೀರಾ, ಒಂದು ಕೈಲಿ ಹೆಂಗೆ ಚಪ್ಪಾಳೆ ಇರೋ, ಬಲಗೈ ಮೇಲೆ ಎತ್ತಿದ್ದೀರಾ, ಎಡಗೈಲಿ ಮಾತ್ರ ನಾನು ಹೇಗೆ ಚಪ್ಪಾಳೆ ಹೊಡಿಲಿ, ಈ ಕೈನೂ ಬಿಡಿ, ನಾನು ಎರಡು ಕೈಲೂ ಚಪ್ಪಾಳೆ ಹೊಡಿತೀನಿ. ಆಗ ಬುದ್ಧ ಭಗವಾನರು ಹೇಳ್ತಾರೆ, ಕೇವಲ ಹೆಣ್ಣು ಮಾತ್ರ, ಆಕೆ ಒಬ್ಬಳು ಮಾತ್ರ, ಅಥವಾ ಅವಳೊಬ್ಬಳ ಕಾರಣಕ್ಕಾಗಿ ಒಂದು ಹೆಣ್ಣು ಕೆಡಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಪುರುಷನ ಸಹಭಾಗಿತ್ವವೂ ಇರುತ್ತೆ. ಆ ಕಾರಣಕ್ಕೆ ಒಂದು ಹೆಣ್ಣನ್ನು ನಡತೆಗೆಟ್ಟವಳು ಅಂತ ನೀವು ನಿರ್ಧಾರ ಮಾಡುವುದಾದರೆ, ಹಾಗೆ ನಡತೆಗೆಡ್ಲಿಕ್ಕೆ ಕಾರಣವಾದ ಒಬ್ಬ ಪುರುಷನನ್ನೂ ಕೂಡ ನೀವು ಅದೇ ಸ್ಥಾನದಲ್ಲಿ ನಿಲ್ಲಿಸಬೇಕಲ್ಲ. ಆದರೆ ಯಾಕೆ ಹಂಗೆ ಮಾಡಲ್ಲ ನೋಡಿ, ಇದಕ್ಕೊಂದು ಕತೆ ಬರುತ್ತೆ, ಬುದ್ಧನ ಜಾತಕ ಕಥೆಗಳಲ್ಲಿ ಬರ್ತಕ್ಕಂಥ ಒಂದು ಅದ್ಭುತವಾದ ಕತೆ ನೋಡಿ. ಬುದ್ಧ ಭಗವಾನರ ಬದುಕೇ ಅಷ್ಟು ಅದ್ಭುತ. ಆ ಮಹಾನುಭಾವರು ಧರ್ಮ ಸಂದೇಶಗಳನ್ನು ನೀಡ್ತಾ ಹಳ್ಳಿ ಹಳ್ಳಿಗೆ ತಮ್ಮ ಶಿಷ್ಯರ ಜೊತೆ ಪ್ರವಾಸ ಮಾಡ್ತಾ ಇರ್ತಾರೆ. ಸಂಜೆ ಆದರೆ ಒಂದು ಹಳ್ಳಿಯಲ್ಲಿ, ಎಲ್ಲಿ ಯಾವ ಹಳ್ಳಿಯಲ್ಲಿರ್ತಾರೋ ಆ ಹಳ್ಳಿಯ ಜನರು ಆ ಬುದ್ಧ ಭಗವಾನರನ್ನು ಗೌರವದಿಂದ ಒಂದು ಕಡೆ ಇರಲಿಕ್ಕೆ, ಅವರಿಗೆ ಊಟ ಬೇರೆ ಎಲ್ಲ ರೀತಿಯ ಸವಲತ್ತುಗಳನ್ನು ಹಳ್ಳಿ ಜನ ಮಾಡಿಕೊಡ್ತಾ ಇರ್ತಾರೆ. ಹಾಗೆ ಹಳ್ಳಿಯಲ್ಲಿ ಒಂದು ಹಳ್ಳಿಯಲ್ಲಿ ಇರಬೇಕಾದ್ರೆ ಒಂದು ಹೆಣ್ಣು ಬುದ್ಧ ಭಗವಾನರ ಬಳಿ ಓಡೋಡಿ ಬರ್ತಾಳೆ. ಹೇ ಭಗವಾನ್, ನಿನ್ನಂಥ ಮಹಾತ್ಮನ ದರ್ಶನದಿಂದ ನನ್ನ ಪಾಪವೆಲ್ಲ ಕಳೆದು ಹೋಯ್ತಪ್ಪ, ಆದರೆ ನನ್ನದೊಂದು ಕೋರಿಕೆ ಇದೆ, ನನ್ನ ಮನೆಗೆ ದಯವಿಟ್ಟು ನೀನು ಉಪಹಾರಕ್ಕೆ, ಅಂದರೆ ಒಂದು ಹೊತ್ತಿನ ಊಟವನ್ನು ನನ್ನ ಮನೆಯಲ್ಲಿ ನೀನು ಸ್ವೀಕಾರ ಮಾಡಬೇಕು ನಿನ್ನ ಶಿಷ್ಯರ ಸಮೇತ. ಆದರೆ ಇಲ್ಲಿ ಸ್ವಲ್ಪ ವಿಶೇಷ ಏನಂದರೆ, ಆ ಹೆಣ್ಣು ಇವತ್ತೇನು ಬುದ್ಧ ಭಗವಾನರ ಮುಂದೆ ಬಂದು ದಯವಿಟ್ಟು ನನ್ನ ಮನೆಯ ಸತ್ಕಾರವನ್ನು ನೀನು ಸ್ವೀಕರಿಸಬೇಕು ಅಂದಾಗ ಊರಿನ ಜನ ಹೇಳ್ತಾರೆ, ಆಕೆ ಒಬ್ಬಳು ವೇಶ್ಯೆ, ಆಕೆಯ ಮನೆಗೆ ಊರಿನ ಜನ ಎಲ್ಲ ಹೋಗ್ತಾರೆ, ನೀವು ಅಂಥ ಮನೆಗೆ ಹೋಗಬಾರ್ದು, ನೀವು ಮಹಾತ್ಮರು ಅಂತಾರೆ. ಬುದ್ಧ ಭಗವಾನರು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ, ಸರಿ ತಾಯಿ, ನಾನು ನಿನ್ನ ಮನೆಗೆ ಬರ್ತೀನಿ, ನಿನ್ನ ಆತಿಥ್ಯವನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ಮಾತು ಕೊಡ್ತಾರೆ. ಅದೇ ಪ್ರಕಾರವಾಗಿ ಬುದ್ಧ ಭಗವಾನರು ತಮ್ಮ ಶಿಷ್ಯರ ಜೊತೆ ಹೋಗಿ ಆ ಹೆಣ್ಣು ಕೊಟ್ಟಂತಹ ಸತ್ಕಾರವನ್ನು ಸ್ವೀಕಾರ ಮಾಡಿ, ಅಲ್ಲಿ ಉಪಹಾರವನ್ನು ಮಾಡಿ, ಊಟವನ್ನು ಮಾಡಿ, ಬಹಳ ಸಂತೃಪ್ತಿಯಿಂದ ಆಶೀರ್ವಾದ ಮಾಡಿ ಬರ್ತಾರೆ. ಅದಾದ ಬೆಳಿಗ್ಗೆ ಜನರಿಗೆಲ್ಲ ಗೊತ್ತಾಗುತ್ತೆ, ಓಹ್, ಬುದ್ಧ ಭಗವಾನರು ವೇಶ್ಯೆಯ ಮನೆಗೆ ಹೋಗಿದ್ದಾರೆ, ಇವರನ್ನು ನಾವು ಬಹಿಷ್ಕರಿಸಬೇಕು, ಅಥವಾ ಆ ಹೆಣ್ಣನ್ನು ನಾವು ಬಹಿಷ್ಕರಿಸಬೇಕು, ಆ ಹೆಣ್ಣು ಎಂಥ ದ್ರೋಹ ಮಾಡಿದ್ದಾಳೆ, ಇಂಥ ಮಹಾತ್ಮರನ್ನು ಅವಳ ಮನೆಗೆ ಕರೆಸ್ಕೊಂಡಿದ್ದಾರೆ, ಆ ಹೆಣ್ಣು ಮೊದಲೇ ಸರಿ ಇಲ್ಲ, ಅವಳು ಈ ಊರಿನಲ್ಲಿ ಇರೋದಕ್ಕೆ ಅಯೋಗ್ಯಳು, ಅವಳನ್ನು ಬಹಿಷ್ಕರಿಸಬೇಕು ಅಂತ ನಿರ್ಧಾರ ಮಾಡೋದು. ಈ ನ್ಯಾಯ ಬುದ್ಧ ಭಗವಾನರ ಮುಂದೆ ಬಂತು. ಈ ಕಡೆ ಕಣ್ಮಂದಿ ಚಿತ್ರ ಬರಬೇಕು. ಬುದ್ಧ ಭಗವಾನರು ಒಂದು ವೃಕ್ಷದ ಕೆಳಗಡೆ ಕೂತಿದ್ದಾರೆ, ನೂರಾರು ಜನ ಶಿಷ್ಯಂದಿರು ಆ ಕಡೆ ಇದ್ದಾರೆ, ಕೂತಿದ್ದಾರೆ. ಈ ಕಡೆ ಊರಿನ ಜನ, ಇಂತಹ ವೇಶ್ಯೆಯ ಮನೆಗೆ ನೀವು ಹೋದ್ರಿ, ಇದು ಅವಳ ತಪ್ಪು, ಅವಳನ್ನು ಬಹಿಷ್ಕರಿಸಬೇಕು, ಅವಳು ಸರಿ ಇಲ್ಲ, ಅವಳು ನಡೆತಿಗಿಟ್ಟವಳು, ಹೀಗೆ ನಾನಾ ಅಪಾದನೆಗಳನ್ನು ಆ ಹೆಣ್ಣಿನ ಮೇಲೆ ಓರಿಸ್ತಾ ಇದ್ದಾರೆ. ಆ ಹೆಣ್ಣು ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡೋಕ್ಕಾಗದೆ ಪಾಪ ಭಗವಾನರ ಮುಂದೆ ಒಂದು ರೀತಿ ಅಪರಾಧಿ ಭಾವನೆಯಲ್ಲಿ ನಿಂತಿದ್ದಾಳೆ. ಹೌದು, ನಾನು ನಡತೆಗೆಟ್ಟ ಹೆಣ್ಣು, ಅಂಥವಳು ಈ ಮಹಾನುಭಾವರನ್ನು ನನ್ನ ಮನೆಗೆ ಕರೆಸಬಾರ್ದಿತ್ತು ಅನ್ನೋ ನಿರ್ಧಾರಕ್ಕೆ ಅವಳೇ ಬಂದಂತಿದೆ. ಸರಿಯಾಯಿತು, ಈಗ ಯಾರು ತಪ್ಪು? ಊರಿನವರು ಹೇಳ್ತಿದ್ದಾರೆ ಇವಳನ್ನು ಕೊಲ್ಲಬೇಕು ಅಥವಾ ಇವಳಿಗೆ ಬಹಳ ದೊಡ್ಡ ಶಿಕ್ಷೆ ಸಿಗಬೇಕು ಅಂತ. ಸರಿ, ಈಗ ಬುದ್ಧ ಭಗವಾನರು ಏನು ಮಾಡ್ತಾರೆ? ಅವರು ನಿಧಾನಕ್ಕೆ ಎದ್ದು ಬಂದು ಊರಿನ ಮುಖಂಡ, ಯಾರು ಇವಳು ಸರಿ ಇಲ್ಲ, ಇವಳು ನಡೆದೇ ಸರಿ ಇಲ್ಲ ಅಂತ ಹೇಳ್ತಿದ್ದಾನಲ್ಲ, ಅವನ ಒಂದು ಕೈ ಹಿಡ್ಕೊಂಡು ಮೇಲೆ ಕೆತ್ತಿ, ಚಪ್ಪಾಳೆ ಬಡಿಯಪ್ಪ ಅಂತಾರೆ. ಆ ಮುಖಂಡನ ಕೈ ಹಿಡ್ಕೊಂಡು, ಚಪ್ಪಾಳೆ ಬಡಿಯಪ್ಪ, ಅಯ್ಯೋ ಸ್ವಾಮಿ, ಒಂದು ಕೈ ಮೇಲೆ ಎತ್ತಿದ್ದೀರಾ, ಒಂದು ಕೈಲಿ ಹೆಂಗೆ ಚಪ್ಪಾಳೆ ಇರೋ, ಬಲಗೈ ಮೇಲೆ ಎತ್ತಿದ್ದೀರಾ, ಎಡಗೈಲಿ ಮಾತ್ರ ನಾನು ಹೇಗೆ ಚಪ್ಪಾಳೆ ಹೊಡಿಲಿ, ಈ ಕೈನೂ ಬಿಡಿ, ನಾನು ಎರಡು ಕೈಲೂ ಚಪ್ಪಾಳೆ ಹೊಡಿತೀನಿ. ಆಗ ಬುದ್ಧ ಭಗವಾನರು ಹೇಳ್ತಾರೆ, ಒಂದು ಕೈಯಲ್ಲಿ ಚಪ್ಪಾಳೆ ಹೊಡಿಯೋಕ್ಕಾಗೋದಿಲ್ಲ, ಎರಡು ಕೈ ಬೇಕು ಅಂತೀಯ,
ಹಾಗೆ ಒಂದು ಹೆಣ್ಣು ಮಾತ್ರ ಹೇಗೆ ವೇಶ್ಯ ಆಗ್ತಾಳೆ, ಒಬ್ಬ ಗಂಡು ಸೇರಿದ್ರೆ ಮಾತ್ರ ತಾನೇ ವೇಶ್ಯ ಆಗ್ಲಿಕ್ಕೆ ಸಾಧ್ಯ. ಮತ್ತೆ ಅವಳು ವೇಶ್ಯ ಆಗೋದಲ್ಲಿ ನಿಮ್ಮೆಲ್ಲರ ಪಾತ್ರ ಇದೆ ಅಂತ ಆಯ್ತು, ಅಥವಾ ನಿಮ್ಮ ಊರಿನವರ ಪಾತ್ರ ಇದೆ ಅಂತ ಆಯ್ತಲ್ಲಪ್ಪ. ಈಗ ಊರಿನವ್ರ ಹತ್ರ ಉತ್ತರ ಇಲ್ಲ. ಸ್ನೇಹಿತರೆ, ಈ ಕತೆ ನಮಗೆ ಹೇಳ್ತಾ ಇದೆ, ಯಾವುದೇ ಹೆಣ್ಣಾದರೂ ಕೂಡ ಹೌದು ಆಕೆ ಯಾವುದೋ ಪರಿಸ್ಥಿತಿಗೆ ಒಳಗಾಗಿ ಅಥವಾ ಅವಳ ಅಹಂಕಾರ ದುರಹಂಕಾರಗಳು ಮೋಹಗಳು ಕಾಮನೆಗಳು ಅತಿ ಆಧುನಿಕತೆ ಅವಳ ಮೈ ಸೇರಿ ಅವಳಿಗೆ ಏ ನನಗೆ ಸುಖ ಬೇಕು ಅಂತ ಅನಿಸ್ಬೋದು. ಆದರೆ ಅದಕ್ಕೆ ಇಂಬು ಕೊಡುವಂತೆ ಅವಳ ಆ ಸುಖಕ್ಕೆ ನೀರು ಹೆರದವರು ಗಂಡಸರೇ ಆಗಿರ್ತಾರಲ್ಲಪ್ಪ. ಹೊಲಸು ಈ ಸಮಾಜದಲ್ಲಿ ಈ ಜಗತ್ತಲ್ಲಿ ಇದ್ದೇ ಇದೆ. ಆದರೆ ಹೊಲಸಿನ ಜೊತೆ ಭಾಗಿಯಾದ ನಾವು ಕೂಡ ವಲಸೆ ಆದವಲ್ಲ, ಹೌದಲ್ಲ? ಹಾಗಾಗಿ ನಾನು ಹೇಳೋದು, ಇಲ್ಲಿ ಒಂದು ಹೆಣ್ಣನ್ನು ದೂಷಿಸುವ ಮುಂಚೆ ಆ ಹೆಣ್ಣು ಆ ಮಟ್ಟಿನ ವಿಚಾರದಲ್ಲಿ ಕೆಟ್ಟು ಹೋಗಲಿಕ್ಕೆ ಕಾರಣವಾದ ಪುರುಷನೂ ಕೂಡ ತಪ್ಪಿತಸ್ಥನೇ ಆಗುತ್ತಾನಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಬರೀ ಒಂದು ಬುದ್ಧ ಭಗವಾನರು ಹೇಳ್ತಾರೆ, ನೋಡಪ್ಪ ಈ ಹೆಣ್ಣು ಮಾತ್ರ ಹೇಗೆ ಕೆಡ್ಲಿಕ್ಕೆ ಸಾಧ್ಯ, ನೀವೇ ತಾನೇ ಅವಳ ಮನೆಗೆ ಹೋಗಿ ಬರ್ತಾ ಇದ್ದವರು, ಮತ್ತೆ ನೀವು ಯಾಕೆ ತಪ್ಪಿತಸ್ಥರಾಗ್ಲಿಕ್ಕಿಲ್ಲ ಇಲ್ಲಿ? ನೀವು ಏ ಇಂಥ ಬದುಕನ್ನು ಬದುಕಬಾರ್ದಮ್ಮ, ಬಾ ನಾವೊಂದೊಳ್ಳೆ ಕೆಲಸ ಕೊಡಿಸ್ತೀವಿ, ನೀನು ಹೇಗೋ ಗೌರವಾನ್ವಿತವಾಗಿ ಮರ್ಯಾದೆಯಿಂದ ಬದುಕೋದು ಕಲಿ ಅಂತ ಹೇಳ್ಬೋದಿತ್ತಲ್ಲ, ನೀವು ಯಾಕೆ ಬಳಸ್ಕೊಂಡ್ರಿ? ಅವ್ರ ಹತ್ರ ಯಾರ ಹತ್ರನು ಉತ್ತರ ಇಲ್ಲ. ಹಾಗಾಗಿ ನಾವು ಹೇಳೋದು, ಈ ಸಮಾಜದಲ್ಲಿ ಯಾರೋ ಕೆಟ್ಟವಳು ಕೆಟ್ಟವನು ಅವನು ಸರಿಯಿಲ್ಲ ಇವನು ಸರಿಯಿಲ್ಲ, ಅವರು ಹಾಗೆ ಕೆಟ್ಟು ಹೋಗಲಿಕ್ಕೆ ನಾವೊಂದು ವೇದಿಕೆ ಯಾಕೆ ಮಾಡಿಕೊಡ್ತಾ ಇದ್ದೀವಿ? ನಿರ್ಲಕ್ಷ್ಯ ಮಾಡಿಬಿಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ಅಯ್ಯೋ ಅವಳೇ ನನ್ನ ಪ್ರೀತಿಸಿದ್ಲು ಸರ್ ಅದಕ್ಕೆ ನಾನು ಹೋದೆ, ಅವಳು ಸಾವಿರ ಹೇಳಿ ನೀನು ಯಾಕೆ ಹೋದೆ? ನಮ್ಮ ನಮ್ಮ ತಪ್ಪುಗಳನ್ನಿಟ್ಕೊಂಡು ಯಾರನ್ನು ದೂಷಿಸುವುದು ಸರಿಯಲ್ಲ. ಇದು ನಾವು ಅರ್ಥ ಮಾಡ್ಕೊ. ಇಲ್ಲಿ ನಾನು ಯಾರನ್ನೂ ದೂಷಿಸ್ತಾ ಇಲ್ಲ, ಬದುಕೋ ರೀತಿ ನನಗೆ ಗೊತ್ತಿರೋ ಹಾಗೆ ನನಗೆ ತಿಳಿದಿರೋ ಹಾಗೆ ಈ ರೀತಿಯಲ್ಲಿ ಬದುಕಿದ್ರೆ ಚಂದ ಅಂತ. ತಪ್ಪುಗಳಾಗ್ತವೆ, ಎಲ್ಲರಿಂದನೂ ಆಗ್ತವೆ. ಬಟ್ ಒಂದು ಹೆಣ್ಣನ್ನು ಮಾತ್ರ ಆಕೆ ವೇಷ್ಯೆ ಅಥವಾ ಆಕೆ ನಡತೆ ಸರಿ ಇಲ್ಲ ಅದು ಇದು ಅಂದುಕೊಂಡು ಆಕೆಗೆ ಮಾತ್ರ ಶಿಕ್ಷೆ ಕೊಡೋದು ತರವಲ್ಲ. ಆ್ಯಂಡ್ ಹೆಣ್ಮಕ್ಳು ಕೂಡ ಅರ್ಥ ಮಾಡಿಕೊಳ್ಬೇಕು. ಒಳ್ಳೆಯದಾಗಲಿ ಶುಭವಾಗಲಿ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಹರೇ ಕೃಷ್ಣ.